ನಮಸ್ಕಾರ ವೀಕ್ಷಕರೆ ಬೆಂಗಳೂರು ಲೋಕಸಭಾ ಕ್ಷೇತ್ರದ ಏಳು ವಿಧಾನಸಭಾ ಕ್ಷೇತ್ರಗಳು ಬೆಂಗಳೂರಿನ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಒಂದು ಗೋವಿಂದರಾಜನಗರ ವಿಜಯನಗರ ಬಸವನಗುಡಿ ಪದ್ಮನಾಭನಗರ ಬಿ ಟಿ ಎಂ ಲೇಔಟ್ ಜಯನಗರ ಬೊಮ್ಮನಹಳ್ಳಿ ಈ ಏಳು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೊದಲನೇ ವಿಧಾನಸಭಾ ಕ್ಷೇತ್ರ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಪ್ರಿಯಾಕೃಷ್ಣ ಅವರು ಕಾಂಗ್ರೆಸ್ ಇಂದ ಇಲ್ಲಿ ಸ್ಪರ್ಧೆಯನ್ನು ಮಾಡುವ ನಿರೀಕ್ಷೆಗಳಿವೆ ಸೊ ಸೋಮಣ್ಣ ಅವರು ಕೂಡ ಬಿ ಜೆ ಪಿ ಸ್ಪರ್ಧೆ ಮಾಡುವಂತಹ ನಿರೀಕ್ಷೆ ಇದೆ ಪ್ರಕಾಶ್ ಅವರು ಜೆಡಿಎಸ್ ಇಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಸೋಮಣ್ಣ ಅವರು ಬಿ ಜೆ ಪಿಲೇ ಇರ್ತಾರಾ ಅನ್ನೋ ಮಾತುಗಳು ಕೂಡ ಒಂದು ಅನುಮಾನಗಳು ಕೂಡ ಇವೆ ನೋಡಬೇಕು ಸದ್ಯದ ಪರಿಸ್ಥಿತಿಯಲ್ಲಿ ಸೋಮಣ್ಣವರೇ ಬಿ ಜೆ ಪಿ ಅಭ್ಯರ್ಥಿ ಅಂತ ಹೇಳಲಾಗ್ತಿದೆ ಪ್ರಿಯಾಕೃಷ್ಣ ಅವರು ಇಲ್ಲಿ ಪ್ರಬಲವಾದ ಪೈಪೋಟಿಯನ್ನು ಕೊಡ್ತಾರೆ ಈ ಹಿಂದೆ ಸೋತಿದ್ರು ಸೊ ಈ ಬಾರಿ ಎಚ್ಚೆತ್ತುಕೊಂಡಿದ್ದರೆ ಪ್ರಬಲವಾದ ಪೈಪೋಟಿಯನ್ನು ಕೊಡ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಆದರೂ ಸೋಮಣ್ಣ ಅವ್ರನ್ನ ಅಷ್ಟು ಸುಲಭವಾದ ಮಾತಲ್ಲ ಇಲ್ಲಿ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷರಾದಂಥ ಪ್ರಕಾಶ್ ಅವರು ಕೂಡ ಗೋವಿಂದರಾಜನಗರದ ಅಭ್ಯರ್ಥಿ ಆಗಿರೋದ್ರಿಂದ ಅವರು ಕೂಡ ಈ ಬಾರಿ ಹೆಚ್ಚಿನ ಪೈಪೋಟಿಯನ್ನು ಕೊಡ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತದೆ ನೋಡಬೇಕು ಪ್ರಕಾಶ್ ಅವರು ಯಾವ ರೀತಿ ಸ್ಪರ್ಧೆಯನ್ನು ಮಾಡ್ತಾರೆ ಯಾವ ರೀತಿ ಪೈಪೋಟಿಯನ್ನು ಕೊಡ್ತಾರೆ ಅನ್ನೋದ್ರ ಮೇಲೆ ಪ್ರಿಯಾಕೃಷ್ಣ ಮತ್ತು ಸೋಮಣ್ಣವರ ಭವಿಷ್ಯ ನಿಂತಿದೆ ಮುಂದಿನ ದಿನಗಳಲ್ಲಿ ಗೋವಿಂದರಾಜನಗರದಲ್ಲಿ ಯಾವ ರೀತಿ ಪೈಪೋಟಿ ಇದೆ ಅಂತ ಕಾದ್ ನೋಡಬೇಕು ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ತೀವ್ರವಾದ ಪೈಪೋಟಿ ಇದೆ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ವಿಜಯನಗರ ವಿಧಾನಸಭಾ ಕ್ಷೇತ್ರ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಂ ಕೃಷ್ಣಪ್ಪ ಅವರು ತಮ್ಮ ಭದ್ರಕೋಟೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಬಿ ಜೆ ಪಿಯಿಂದ ಅಧಿಕೃತವಾಗಿ ಟಿಕೆಟ್ ಯಾರಿಗೆ ಅಂತ ಗೊತ್ತಿಲ್ಲ ರವೀಂದ್ರ ಅವರಿಗೆ ಅಂತ ಹೇಳ್ತಾರೆ ಮತ್ತು ಉಮೇಶ್ ಶಿವ ಉಮೇಶ್ ಶೆಟ್ಟಿ ಅವರು ಕೂಡ ಸ್ಪರ್ಧೆಯಲ್ಲಿದ್ದಾರೆ ಅಧಿಕೃತವಾಗಿ ಇನ್ನು ಜೆ ಬಿ ಜೆ ಪಿಯಿಂದ ಟಿಕೆಟ್ ಘೋಷಣೆ ಆಗಿಲ್ಲ ಮುಂದಿನ ದಿನಗಳಲ್ಲಿ ವಿಜಯನಗರದಲ್ಲಿ ಯಾರಿಗೆ ಟಿಕೆಟ್ ಘೋಷಣೆ ಆಗುತ್ತೆ ಅನ್ನೋದ್ರ ಮೇಲೆ ವಿಜಯನಗರದ ಪೈಪೋಟಿ ನಿರ್ಣಯ ಆಗುತ್ತೆ ಆಪಿಂದ ರಮೇಶ್ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಎಂ ಕೃಷ್ಣಪ್ಪ ಅವರು ಇಲ್ಲಿ ಪ್ರಬಲವಾದ ಹಾಲಿ ಶಾಸಕರು ಜೊತೆಗೆ ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ತಮ್ಮ ಭದ್ರಕೋಟೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಈ ಬಾರಿಯೂ ಕೂಡ ಎಂ ಕೃಷ್ಣಪ್ಪ ಅವ್ರನ್ನ ಸೋಲಿಸೋದು ಸುಲಭದ ಮಾತಲ್ಲ ಈ ಬಾರಿಯೂ ಕೂಡ ಗೆಲ್ಲುವಂಥ ಎಂ ನಿರೀಕ್ಷೆಗಳು ಎಮ್ ಕೃಷ್ಣಪ್ಪ ಅವರಿಗೆ ಇದೆ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಬಸವನಗುಡಿ ವಿಧಾನಸಭಾ ಕ್ಷೇತ್ರ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ಈಗ ಅಧಿಕೃತವಾಗಿ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ ಯು ಬಿ ವೆಂಕಟೇಶ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಘೋಷಣೆ ಆಗಿದ್ದಾರೆ ಇನ್ನು ಬಿ ಜೆ ಪಿಯಿಂದ ರವಿ ಸುಬ್ರಹ್ಮಣ್ಯ ಅವರಿಗೆ ಟಿಕೆಟ್ ಅಂತ ಹೇಳಲಾಗ್ತಿದೆ ರವಿ ಸುಬ್ರಹ್ಮಣ್ಯ ಅವರು ಈ ಬಾರಿಯೂ ಕೂಡ ಪ್ರಬಲವಾದ ಪೈಪೋಟಿಯನ್ನು ಕೊಡ್ತಾರೆ ಇಲ್ಲಿ ಪ್ರಮುಖವಾಗಿ ಇದು ಬಿ ಜೆ ಪಿಯ ಭದ್ರಕೋಟೆ ಬಸವನಗುಡಿ ಇನ್ನು ಜೆ ಡಿ ಎಸ್ ಇಂದ ಅರಮನೆ ಶಂಕರ್ ಅವರು ಸ್ಪರ್ಧೆಯನ್ನು ಮಾಡ್ತಾರೆ ಆಪಿಂದ ರಾವ್ ಅವರು ಸ್ಪರ್ಧೆಯನ್ನು ಮಾಡ್ತಾರೆ ಜೊತೆಗೆ ಪ್ರಜಾಕೀಯದಿಂದ ಉಪೇಂದ್ರ ಅವರು ಸ್ಪರ್ಧೆಯನ್ನು ಮಾಡ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ನೋಡಬೇಕು ಎಲ್ಲೋ ಒಂದು ಕಡೆ ಇದು ಬಿ ಜೆ ಪಿಯ ಒಂದು ಕೋಟೆ ಅಂತಲೇ ಹೇಳ್ಬೋದು ಯು ಬಿ ವೆಂಕಟೇಶ್ ಅವರು ಯಾವ ರೀತಿ ಸ್ಪರ್ಧೆಯನ್ನು ಮಾಡ್ತಾರೆ ಯಾವ ರೀತಿ ಬದಲಾವಣೆ ತರ್ತಾರೆ ಜೊತೆಗೆ ಜೆ ಡಿ ಎಸ್ಸಿಂದ ಅರಮನೆ ಶಂಕರ್ ಅವರು ಇಲ್ಲಿ ಎಷ್ಟರ ಮಟ್ಟಿಗೆ ತಮ್ಮ ಸ್ಪರ್ಧೆಯನ್ನು ಮಾಡ್ತಾರೆ ಅನ್ನೋದ್ರ ಮೇಲೆ ಬಿ ಜೆ ಪಿಯ ಭವಿಷ್ಯ ಬಸವನಗುಡಿಯಲ್ಲಿ ನಿಂತಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಮೂರಕ್ಕೂ ಪೈಪೋಟಿ ಇದೆ ಎನ್ನಲಾಗ್ತಿದೆ ಆದರೂ ಕೂಡ ಇಲ್ಲಿ ಬಿ ಜೆ ಪಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ ಇದೆ ಅಂತಲೇ ಹೇಳಬಹುದು ಇದು ಬಸವನಗುಡಿಯ ವಿವರ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಆರ್ ಅಶೋಕ್ ಅವರು ಇಲ್ಲಿ ಬಿ ಜೆ ಪಿಯ ಶಾಸಕರು ಅಲ್ಲಿ ಸಚಿವರು ಇವರಿಗೆ ಟಿಕೆಟ್ ಅಂತ ಹೇಳಲಾಗ್ತಿದೆ ಆದರೆ ಎಲ್ ಶ್ರೀನಿವಾಸ್ ಅವರು ಕೂಡ ಇಲ್ಲಿ ಪ್ರಬಲವಾದ ಪೈಪೋಟಿಯನ್ನು ಟಿ ಈ ಬಾರಿ ಟಿಕೆಟನ್ನು ಪದ್ಮನಾಭನಗರಕ್ಕೆ ಕೇಳ್ತಿದ್ದಾರೆ ಬ ಆ ರಕ್ಷಕ್ಕೆ ಅವರಿಗೆ ಬೇರೆ ಕ್ಷೇತ್ರವನ್ನು ಗೆಲ್ಲುವಂಥ ಕ್ಷೇತ್ರವನ್ನು ಹುಡ್ಕೊಳ್ಳಿ ಅಂತ ಇದ್ದಾರೆ ನೋಡಬೇಕು ಯಾರಿಗೆ ಟಿಕೆಟ್ ಕೊಡ್ತಾರೆ ಬಿ ಜೆ ಪಿ ಇಲ್ಲಿ ಅಂತ ಇನ್ನು ಕಾಂಗ್ರೆಸ್ಸಿಂದ ಸಂಜಯ್ ಗೌಡ ಮತ್ತು ರಘುನಾಥ್ ಅವರಿಗೆ ಪೈಪೋಟಿ ಇದೆ ಇಲ್ಲಿ ಈ ಇಬ್ಬರಲ್ಲಿ ಕಾಂಗ್ರೆಸ್ಸಿಂದ ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ ಕಾದ್ ನೋಡಬೇಕು ಸದ್ಯದ ಪರಿಸ್ಥಿತಿಯಲ್ಲಿ ಆರ್ ಅಶೋಕ್ ಅವರೇ ಇಲ್ಲಿ ಮುನ್ನಡೆಯಲ್ಲಿದ್ದಾರೆ ಬಿ ಜೆ ಪಿ ಹೆಚ್ಚಿನ ಪ್ರಬಲವಾದ ಪಕ್ಷ ಅಂತಲೇ ಪದ್ಮನಾಗ ಪದ್ಮನಾಭ ನಗರದಲ್ಲಿ ಹೇಳ್ಬೋದು ನೋಡಬೇಕು ಕಾಂಗ್ರೆಸ್ ಇಲ್ಲಿ ಯಾವ ರೀತಿ ಸ್ಪರ್ಧೆಯನ್ನು ಮಾಡ್ತದೆ ಅಂತೇಳಿ ಇನ್ನು ಆಪಿಂದ ಅಜಯ್ ಗೌಡ ಅಂಥೇಳಿ ಅಭ್ಯರ್ಥಿಯಾಗಿ ಘೋಷಣೆ ಆಗಿದೆ ಈ ಬಾರಿ ಪದ್ಮನಾಭ ನಗರದಲ್ಲಿ ಯಾವ ರೀತಿ ಚುನಾವಣೆ ಇರುತ್ತೆ ಅನ್ನೋದು ಕಾಂಗ್ರೆಸ್ನ ಅಭ್ಯರ್ಥಿಗಳ ಮೇಲೆ ನಿರ್ಧಾರ ಆಗುತ್ತೆ ಆರ್ ಅಶೋಕ್ ಅವರಿಗೆ ಟಿಕೆಟ್ ಕೊಡ್ತಾರಾ ಅಥವಾ ಎಲ್ ಶ್ರೀನಿವಾಸ್ ಅವರಿಗೆ ಕೊಡ್ತಾರೆ ಅಂತ ಕಾದು ನೋಡಬೇಕಾಗಿದೆ ಇದು ಪದ್ಮನಾಭ ನಗರದ ಈಗಿನ ಪರಿಸ್ಥಿತಿ ಇನ್ನು ಬಿ ಟಿ ಎಂ ಲೇಔಟ್ ವಿಧಾನಸಭಾ ಕ್ಷೇತ್ರಕ್ಕೆ ಬರೋದಾದರೆ ರಾಮಲಿಂಗಾರೆಡ್ಡಿ ಅವರು ಇಲ್ಲಿ ಪ್ರಬಲವಾದ ಆ ಶಾಸಕರು ಮತ್ತು ಮಾಜಿ ಸಚಿವರು ಕೂಡ ತಮ್ಮ ಕೋಟೆಯನ್ನು ಭದ್ರವಾಗಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ಒಂದಷ್ಟು ಅಭಿವೃದ್ಧಿಗಳನ್ನು ಮಾಡಿ ಬಿ ಟಿ ಎಂ ಲೇಔಟ್ನಲ್ಲಿ ತಮ್ಮದೇ ಆದಂತಹ ಒಂದು ಕೋಟೆಯನ್ನು ಕಟ್ಟಿಕೊಂಡಿದ್ದಾರೆ ಇಲ್ಲಿ ಪಿಯಿಂದ ಅಭ್ಯರ್ಥಿಗಳು ಇನ್ನೂ ಅಧಿಕೃತವಾಗಿ ಯಾರು ಇಲ್ಲ ಆಪ್ ಇಂದ ಅಭ್ಯರ್ಥಿಗಳು ಯಾರು ಇಲ್ಲ ಇಲ್ಲಿ ಅನಿಲ್ ಶೆಟ್ಟಿ ಅಂತ ಹುಡುಗ ಓಡಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಯಾರನ್ನ ಹಾಕ್ತಾರೆ ಅಂತ ಕಾದು ನೋಡಬೇಕು ಜೆ ಡಿ ಎಸ್ ಇಂದ ಕೂಡ ಇಲ್ಲಿ ಅಭ್ಯರ್ಥಿ ಇಲ್ಲ ರಾಮಲಿಂಗಾರೆಡ್ಡಿ ಅವರಿಗೆ ಯಾರು ಪೈಪೋಟಿ ಕೊಡ್ತಕ್ಕಂಥ ಅಭ್ಯರ್ಥಿಗಳು ಬಿ ಟಿ ಎಂ ಲೇಔಟ್ ಅಲ್ಲಿ ಇಲ್ಲ ಹಾಗಾಗಿ ಈ ಬಾರಿಯೂ ಕೂಡ ರಾಮಲಿಂಗಾರೆಡ್ಡಿ ಅವರು ಇಲ್ಲಿ ಗೆಲ್ಲುವಂಥ ನಿರೀಕ್ಷೆಗಳು ಕೂಡ ಇವೆ ಇದು ಬಿ ಟಿ ಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದ ಒಂದಷ್ಟು ಮಾಹಿತಿ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗೋದಾದರೆ ಜಯನಗರ ವಿಧಾನಸಭಾ ಕ್ಷೇತ್ರ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸೌಮ್ಯ ರೆಡ್ಡಿಯವರು ಹಾಲಿ ಶಾಸಕರು ಈ ಹಿಂದೆ ಶಾಸಕರಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಅವರು ಮಾಡಿದ್ದಾರೆ ಈ ಬಾರಿಯೂ ಕೂಡ ಗೆಲ್ಲುವಂಥ ನಿರೀಕ್ಷೆಗಳು ಇವೆ ಎನ್ನಲಾಗ್ತಿದ್ರು ಸಿ ಕೆ ರಾಮಮೂರ್ತಿ ಅವರು ಇಲ್ಲಿ ಬಿ ಜೆ ಪಿಯಿಂದ ಸ್ಪರ್ಧೆಯನ್ನ ಮಾಡುವಂಥ ನಿರೀಕ್ಷೆ ಇದೆ ಎನ್ ಆರ್ ರಮೇಶ್ ಅವರು ಕೂಡ ಇಲ್ಲಿ ಪೈಪೋಟಿಯಲ್ಲಿದ್ದಾರೆ ಆಪಿಂದ ಅಭ್ಯರ್ಥಿ ಯಾರು ಅಂತ ಗೊತ್ತಿಲ್ಲ ಒಟ್ನಲ್ಲಿ ಸಿ ಕೆ ರಾಮಮೂರ್ತಿ ಅವರಿಗೆ ಟಿಕೆಟ್ ಕೊಟ್ಟಾರೆ ಈ ಬಾರಿ ಪ್ರಬಲವಾದ ಪೈಪೋಟಿಯನ್ನು ಕಾಂಗ್ರೆಸ್ಗೆ ಕೊಡ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸೊ ಈ ಬಾರಿ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಪ್ರಬಲವಾದ ಪೈಪೋಟಿ ನಿರ್ಮಾಣ ಆಗುವಂತ ಸಾಧ್ಯತೆಗಳು ಇವೆ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಬೊಮ್ಮಿ ವಿಧಾನಸಭಾ ಕ್ಷೇತ್ರ ಸತೀಶ್ ರೆಡ್ಡಿ ಅವರು ಇಲ್ಲಿ ಹಾಲಿ ಶಾಸಕರು ಬಿಜೆಪಿಯ ಭದ್ರಕೋಟೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಈ ಬಾರಿಯೂ ಕೂಡ ಸತೀಶ್ ರೆಡ್ಡಿ ಅವರೇ ಗೆಲ್ಲುವಂಥ ನಿರೀಕ್ಷೆಗಳು ಇವೆ ಇನ್ನು ಕಾಂಗ್ರೆಸ್ನಲ್ಲಿ ಟಿಕೆಟ್ಗೋಸ್ಕರ ಪೈಪೋಟಿ ನಡೀತಾ ಇದೆ ಉಮಾಪತಿ ಶ್ರೀನಿವಾಸ್ ಗೌಡ ಕವಿತಾ ರೆಡ್ಡಿ ನಡುವೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಪೈಪೋಟಿ ನಡೀತಾ ಇದೆ ಆಪಿಂದ ಸೀತಾರಾಮ್ ಅವರು ಸ್ಪರ್ಧೆ ಮಾಡುವಂಥ ನಿರೀಕ್ಷೆಗಳು ಇವೆ ಇಲ್ಲಿ ಕಾಂಗ್ರೆಸ್ಸಿಂದ ಟಿಕೆಟ್ ಯಾರಿಗೆ ಕೊಡ್ತಾರೆ ಅನ್ನೋದ್ರ ಮೇಲೆ ಈ ಬಾರಿ ಬಿ ಜೆ ಪಿ ಭವಿಷ್ಯ ಇದೆ ಇಲ್ಲಿ ಸಾರ್ವಜನಿಕವಾಗಿ ಹೇಳಬೇಕು ಅಂದರೆ ಸತೀಶ್ ರೆಡ್ಡಿ ಅವರನ್ನ ಸೋಲಿಸೋದು ಅಷ್ಟು ಸುಲಭದ ಮಾತಲ್ಲ ಆದರೂ ಕೂಡ ಉಮಾಪತಿ ಗೌಡ ಇಲ್ಲಿ ಪ್ರಬಲವಾದ ಪೈಪೋಟಿಯನ್ನು ಕೊಡ್ತಾರೆ ಅಂತ ಕೆಲವರು ಹೇಳ್ತಾರೆ ನೋಡಬೇಕು ಯಾರಿಗೆ ಟಿಕೆಟ್ ಕೊಡ್ತಾರೆ ಉಮಾಪತಿ ಗೌಡ ಅವರಿಗೆ ಟಿಕೆಟ್ ಕೊಡ್ತಾರೆ ಅಥವಾ ಕವಿತಾ ರೆಡ್ಡಿ ಅವರಿಗೆ ಟಿಕೆಟ್ ಕೊಡ್ತಾರೆ ಅಂತ ಕಾದ್ ನೋಡಬೇಕು ಈ ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಅವರು ಯಾವ ರೀತಿ ಸ್ಪರ್ಧೆಯನ್ನು ಮಾಡ್ತಾರೆ ಅನ್ನೋದ್ರ ಮೇಲೆ ಸತೀಶ್ ರೆಡ್ಡಿಯವರ ಒಂದು ಸ ಒಂದು ಭವಿಷ್ಯ ನೋಡಬಹುದು ಒಟ್ನಲ್ಲಿ ಇಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ನಡುವೆ ತೀವ್ರ ಪೈಪೋಟಿ ಏರ್ಪಾಡಾಗುವ ಎಲ್ಲ ಲಕ್ಷಣಗಳು ಕೂಡ ಇವೆ ಇದು ಬೆಂಗಳೂರು ವಿಧಾನಸಭಾ ಕ್ಷೇತ್ರಗಳ ಒಂದಷ್ಟು ಮಾಹಿತಿ